ಬಾರಿಯ ಚುನಾವಣೆಯಲ್ಲಿ ಇಡೀ ಕರ್ನಾಟಕದ ಗಮನವನ್ನು ಸೆಳೆದಿರುವಂತಹ ಕ್ಷೇತ್ರ ಅಂತಂದರೆ ಅದು ಬದಾಮಿ. ಯಾಕೆಂದರೆ ಮುಖ್ಯಮಂತ್ರಿಗಳು ಅಲ್ಲಿ ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ನಾನು ಕೇವಲ ಚಾಮುಂಡೇಶ್ವರಿಯಲ್ಲಿ ಮಾತ್ರ ನಿಲ್ತೀನಿ, ಬದಾಮಿಯಲ್ಲಿ ನಿಲ್ಲೋದಕ್ಕೆ ಒತ್ತಡ ಇದ್ದರೆ ಆದರೆ ನಾನು ನಿಲ್ಲಲ್ಲ ಅಂತ ಹೇಳ್ತಾ ಇದ್ದ ಮುಖ್ಯಮಂತ್ರಿಗಳು ಕೊನೆಗೆ ಮನಸ್ಸನ್ನು ಬದಲಿಸಿ ಇವತ್ತು ಬದಾಮಿಯಿಂದ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬದಾಮಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯ ಆಪ್ತ CM ಇಬ್ರಾಹಿಂ, SR ಪಾಟೀಲ್, BB ಚಿಮ್ಮನಕಟ್ಟಿ ಮುಂತಾದ ನಾಯಕರೆಲ್ಲರೂ ಕೂಡ ಇವತ್ತು ಹಾಜರಿದ್ದರು. ಬದಾಮಿಯ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮಾರು 2:30 ವೇಳೆಗೆ ತಮ್ಮ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇದಕ್ಕೂ ಮೊದಲು BJPಯಿಂದ ಶ್ರೀರಾಮುಲು ಅವರು ಕೂಡ ಬದಾಮಿಯಲ್ಲಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಶ್ರೀರಾಮುಲು ಅವರನ್ನು ಒಂದು ವೇಳೆ ಮುಖ್ಯಮಂತ್ರಿಗಳೇನಾದರೂ ಬದಾಮಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಅವರ ಎದುರಾಳಿಯಾಗಿ ಶ್ರೀರಾಮುಲು ಅವರನ್ನು ನಿಲ್ಲಿಸ್ತೀವಿ ಅಂತ BJP ಈ ಹಿಂದೆನೇ ಹೇಳಿತ್ತು. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತು ಬದಾಮಿಗೆ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಅದಕ್ಕೂ ಮುನ್ನ ಆಗಮಿಸಿದಂತಹ ಶ್ರೀರಾಮುಲು ಅವರ ಜೊತೆಯಲ್ಲಿ BJPಯಿಂದ ಜಗದೀಶ್ ಶೆಟ್ಟರ್ ಮತ್ತು ಆ ಭಾಗದ BJPಯ ಅನೇಕ ಮುಖಂಡರೆಲ್ಲರೂ ಕೂಡ ಆಗಮಿಸಿದರು. ಬನಶಂಕರಿ ಅಮ್ಮನ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ವಿಶೇಷವಾದ ಪೂಜೆಯನ್ನು ಮಾಡಿ ನಂತರ ಶ್ರೀರಾಮುಲು ಅವರು ಕಚೇರಿಗೆ ಆಗಮಿಸುತ್ತಾರೆ, ತಹಶೀಲ್ದಾರ್ ಕಚೇರಿಗೆ. ಓಕೆ, ಈ ಬಗ್ಗೆ ಜಗದೀಶ್ ಶೆಟ್ಟರ್ ಅವರು ಮಾತಾಡ್ತಿದ್ದಾರೆ, ನೋಡೋಣ ಬನ್ನಿ. ಜಾವಡೇಕರ್ ಮತ್ತು ಮುರಳೀಧರರಾವ್ ನಮ್ಮ BJP ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅವರು ಸಹಿತ ಈ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿದ್ದರು. ನಮ್ಮ ಗದ್ದಿಗೌಡರು ಈ ಭಾಗದ BJP ಲೋಕಸಭಾ ಸದಸ್ಯರು ಮತ್ತು ಪಟ್ಟಣ ಶೆಟ್ಟರು ಮಾಜಿ ಶಾಸಕರು ಹಾಗೂ ಮಾಂತೇಶ್ ಮಮದಾಪುರು ಮತ್ತು ಮಾಜಿ ಶಾಸಕ ಸೀಲ್ವಂತರು ಇವರೆಲ್ಲ ಅರುಣ್ ಶಾಪೂರು ನಾರಾಯಣ ಸಾಬ್ ಬಾಂಡಿಗೆ ಎಲ್ಲರೂ ಸಹಿತ ಅವರ ಸಮಕ್ಷಮದಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಆಗಿದೆ. ಮತ್ತು ಇವತ್ತು ನನಗೆ ವಿಶ್ವಾಸ ಇದೆ, ಇಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಶ್ರೀರಾಮುಲು ಅವರು ಹಿಂದುಳಿದ ವರ್ಗದ ನಾಯಕರಂಥ ಶ್ರೀರಾಮುಲು ಅವರನ್ನು ನಾವು ಕ್ಯಾಂಡಿಡೇಟ್ ಆಗಿ ಇವತ್ತು ಇಲ್ಲಿ ಫೈಟ್ ಮಾಡಿಸ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ, ಈ ಒಂದು ಅಲ್ಲಿ ಚಾಮುಂಡೇಶ್ವರ ಬಿಟ್ಟು ಇಲ್ಲಿ ಬಂದಿದ್ದಾರೆ, ಪಲಾಯನವಾಗಿ ಅಲ್ಲಿ ಹೆದರಿ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬದಾಮಿಯಿಂದನೂ ಅವರಿಗೆ ಮನೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಶ್ರೀರಾಮುಲು ಅವರು ಗಟ್ಟಿಮುಟ್ಟಾದಂಥ ಸ್ಪರ್ಧೆಯನ್ನು ಕೊಡ್ತಾರೆ. ಇಲ್ಲಿಯೂ ಸಹಿತ ಚಾಮುಂಡೇಶ್ವರಲ್ಲಿ ಮುಖ್ಯಮಂತ್ರಿ ಸೋಲು, ಇಲ್ಲಿ ನಮ್ಮ ಬದಾಮಿಯಲ್ಲಿ ಅವ್ರಿಗೆ ಸೋಲಾಗ್ತದೆ. ಬದಾಮಿ ತೊಗೊಳಕ್ಕೆ ಬಂದಿದ್ದಾರೆ, ಬದಾಮಿನೂ ಸಿಗುವುದಿಲ್ಲ, ದ್ರಾಕ್ಷಿನೂ ಸಿಗುವುದಿಲ್ಲ, ಗ್ವಾಡಂಬಿನೂ ಸಿಗುವುದಿಲ್ಲ, ಏನೂ ಸಿಗುವುದಿಲ್ಲ, ಅವ್ರ ಮನೆಗೆ ಹೋಗಬೇಕಾಗ್ತದೆ. ಸಿದ್ದರಾಮಯ್ಯರು ಕಾಂಗ್ರೆಸ್ನ ಕೊನೆ ಮುಖ್ಯಮಂತ್ರಿ, ಕಾಂಗ್ರೆಸ್ ಪಾರ್ಟಿ ಸಹಿತ ಈ ಕರ್ನಾಟಕದಿಂದ ಮುಕ್ತ ಆಗ್ತದೆ. ನನ್ನ ಅಧಿಕೃತ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಿದ್ರು, ನನ್ನ ವಿಶ್ವಾಸವಿದೆ 100%. ನಮ್ಮ ಹಿರಿಯರಾದಂತಹ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ ಗೆಲ್ತೀನಿ ನಮ್ಮ ಲೋಕಸಭಾ ಸದಸ್ಯರಂತ ಗದ್ದಿಗೌಡರು ಅನೇಕ ವರ್ಷಗಳಿಂದ ಭರ್ತಿದ್ದಂತಹ ಪಟ್ಟಿಯ ಭದ್ರಕೋಟೆಯಾಗಿದೆ. ನನ್ನ ಉಮೇದುವಾರಕ್ಕೆ ಕಳಿಸಿಕೊಟ್ಟಿದ್ದಾರೆ, 100%. ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋಲಿಸ್ತೀವಿ. ಜಗದೀಶ್ ಶೆಟ್ಟರ್ ಮಾತನಾಡ್ತಾ ಇದ್ರು. ಜಗದೀಶ್ ಶೆಟ್ಟರ್ ಅವರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರಿಗೆ ಬಾದಾಮಿನೂ ಸಿಗಲ್ಲ, ದ್ರಾಕ್ಷಿನೂ ಸಿಗಲ್ಲ, ಅವ್ರನ್ನ ಮನೆ ಕಳಿಸ್ತೀವಿ. ಚಾಮುಂಡೇಶ್ವರಿಯಿಂದ ಅವರಿಗೆ ಸೋಲು ನಿಶ್ಚಿತ, ಹಾಗೆಯೇ ಬದಾಮಿಯಿಂದ ಕೂಡ ಶ್ರೀರಾಮುಲು ಅವರ ವಿರುದ್ಧ ಅವರು ಸೋಲನ್ನು ಕಾಣುತ್ತಾರೆ ಅಂತಕ್ಕಂಥದ್ದು ಅವರ ಹೇಳಿಕೆಯಾಗಿತ್ತು. ಸೊ ಹಾಗಾಗಿ ಒಂದು ರೀತಿ ಅದ್ಭುತವಾದಂತಹ ಸ್ಪರ್ಧೆ ಏರ್ಪಟ್ಟಿದೆ ಬದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ. ಬದಾಮಿ ಕ್ಷೇತ್ರದಲ್ಲಿ ಒಂದು ಕಡೆ BJPಯಿಂದ ಹಿಂದುಳಿದ ವರ್ಗದ ನಾಯಕ ಶ್ರೀರಾಮುಲು ಅವರನ್ನು ಕಣಕ್ಕಿಳಿಸಿದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಂದಿದ್ದಾರೆ ಕಣಕ್ಕಿಳಿಯೋದಕ್ಕೆ. ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಎರಡೂ ಕಡೆ. ಒಂದು ಕಡೆ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರ ಮತ್ತು ಬದಾಮಿಯಲ್ಲಿ ಸ್ಪರ್ಧೆ ಮಾಡಿದರೆ, ಶ್ರೀರಾಮುಲು ಅವರು ಮೊಳಕಾಲ್ಮೂರು ಮತ್ತು ಬದಾಮಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇಬ್ಬರೂ ಅಭ್ಯರ್ಥಿಗಳು ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಾಗಿತ್ತು. ಈ ಬಾರಿ ಬದಾಮಿಯಲ್ಲಿ ಯಾರಿಗೆ ಸೋಲು ಯಾರಿಗೆ ಗೆಲುವು ಅಂತಕ್ಕಂಥದ್ದು ಜಾತಿ ಲೆಕ್ಕಾಚಾರವನ್ನೆಲ್ಲ ನೋಡಿ ಸಿದ್ದರಾಮಯ್ಯನವರಿಗೆ ಅತ್ಯಂತ ಸೇಫ್ ಪ್ಲೇಸ್ ಇದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಬದಾಮಿಯಿಂದ ಅವರು ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ರು. ಆದರೆ ನಾವು ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಶ್ರೀರಾಮುಲು ಅವರು ಕೂಡ ಆಗಮಿಸಿದ್ರು. ಶ್ರೀರಾಮುಲು ಅವರಿಗೆ YDYurappa, ಪ್ರಕಾಶ್ ಜಾವಡೇಕರ್ ಮುಂತಾದ ನಾಯಕರು ಕೂಡ ಸಾಥ್ ಕೊಟ್ಟರು. ಶ್ರೀರಾಮುಲು ಅವರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಬದಾಮಿ ಬಾಗಲಕೋಟೆ ಜಿಲ್ಲೆಯ ಬದಾಮಿ ವಿಧಾನಸಭಾ ಕ್ಷೇತ್ರ ಈಗ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಕಳೆದ ಬಾರಿ ಕೂಡ ಬದಾಮಿಯಲ್ಲಿ ಜನ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ರು, ಅದರ ಹಿಂದೆ ಕೂಡ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ರು. BB ಚಿಮ್ಮನಕಟ್ಟಿಯವರು ಈಗ ಅಲ್ಲಿ ಹಾಲಿ ಶಾಸಕರು, ಕಾಂಗ್ರೆಸ್ನಿಂದ ಗೆದ್ದಂಥವರು, ಈ ಬಾರಿ ತಮಗೇ ಟಿಕೆಟನ್ನು ಕೊಡಬೇಕು ಅಂತ ಬಲವಾದ ಒತ್ತಾಯವನ್ನು ಹಾಕಿದ್ರು ಕೂಡ ಮೊದಲ ಬಾರಿ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಯಿತು. ನಂತರ ಮುಖ್ಯಮಂತ್ರಿಗಳೇ ಬಂದು ಇಲ್ಲಿ ಸ್ಪರ್ಧೆ ಮಾಡಲಾಗ್ತದೆ.